ನಾವು ಕರ್ನಾಟಕದ ಮುತ್ತುಗಳು ಇದು ಭಾರತಕ್ಕೆ ಭಾರತಗಂಟ ಪರಿಸರ ಆಗಿದೆ ಅಂತ ಹೇಳಕ್ಕೆ ಖುಷಿ ಆಗುತ್ತೆ ರಾಜಕುಮಾರ್ ಏನು ನಿರ್ಮಾಪಕರನ್ನ ದಾತುಂತಿದ್ರು ಅದನ್ನ ಇನ್ನು ಹೆಚ್ಚಿಗೆ ಅವರ ಮಕ್ಕಳು ಅನುಸರಿಸ್ಕೊಂಡ್ರು ಯಾವುದೇ ನಿರ್ಮಾಪಕರಲ್ಲಿ ಯಾರು ವಸಬ ಬರಲಿ ಅಳಬ ಬರಲಿ ಭೇದ ಭಾವ ದೊಡ್ಡವನು ಅಂತ ಗೊತ್ತಿಲ್ಲದಲೇ ಆ ಪ್ರೀತಿ ಕೊಡೋದು ಆ ದೊಡ್ಡ ಮನೆ ಸರ್ ನಿಜವಾದ ಶಿವಣ್ಣ ಆಗಿರ್ಬೋದು ರಾಘಣ್ಣ ಆಗಿರ್ಬೋದು ಅಪ್ಪ ಆಗಿರ್ಬೋದು ತುಂಬ ಅವ್ರ ಜೊತೆ ನಾವು ಒಡನಾಟ ಇದೀವಿ ನನಗಂತೂ ತುಂಬ ರೀತಿ ಎಲ್ಲ ರೀತಿ ಸಪೋರ್ಟ್ ಮಾಡ್ತಿದ್ರು ನಮ್ಮ ಮಗ ಸಿನಿಮಾಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಪ್ಪು ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ನಿನ್ನೆ ಎಲ್ಲ ಮೊನ್ನೆ ಅಪ್ಪುರು ಒಂದು ಟೂ ಅವರ್ಸ್ ನನ್ನ ಮಗನ ಜೊತೆ ಕುತ್ಕೊಂಡು ಬೆಂತಟ್ಟಿ ತೂ ಶೇಸ್ ಯು ಆರ್ ವೆರಿ ಗುಡ್ ಡೇ ತುಂಬ ಒಳ್ಳೆ ಹುಡುಗ ನೀನು ಏನು ಬೇಕು ಸಪೋರ್ಟ್ ನಾವು ಮಾಡ್ತೀನಿ ನಿನ್ನ ಜೊತೆಲಿರ್ತೀನಿ ಅಂತೇಳಿ ಈ ಥರ ಪ್ರೋತ್ಸಾಹ ಕೊಟ್ಟರು ನಾಟ್ ಓನ್ಲಿ ನನ್ನ ಮಗ ನಿರ್ಮಾಪಕ ಮಗ ಅಂತಲ್ಲ ಯಾರೇ ಬಂದರು ಸರ್ ಅಂಥ ದೊಡ್ಡು ಒಬ್ಬ ನಟ ಒಂದು ಸಿಂಪಲ್ ಮ್ಯಾನ್ ಥರ ಜನಗಳ ಜೊತೆ ಬೆರೆಯೋರು ಖುಷಿಯಾಗಿರೋರು ಆಮೇಲೆ ಅವ್ರು ಯಾವತ್ತೂ ನಮ್ಮ ರಾಜಕುಮಾರ್ ಮಕ್ಕಳು ಅಂತ ಭೇದ ಭಾವ ಮಾಡಿಲ್ಲ ಸರ್ ಇಂಥ ಇಂಥ ಸಾವು ಭಗವಂತ ದೇವರನ್ನ ಕೊಡ್ಬಾರ್ದು ಸರ್ ನಿಜವಾಗ್ಲೂ ನೋವಾಗುತ್ತೆ ಯಾಕೆಂದರೆ ಅವ್ರ ಹುಟ್ಟಿ 10 ವರ್ಷಕ್ಕೇನೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಂಥ ಒಬ್ಬ ಕಲಾವಿದರು ಸರ್ ಆಮೇಲೆ ಕಲಾವಿದರಕ್ಕಿಂತ ಒಂದು ಮಾನವೀಯತೆ ಅನ್ನೋ ಒಂದು ಫ್ಯಾಮಿಲಿ ಸರ್ ನಿಜವಾಗ್ಲೂ ಖುಷಿ ನನಗೇನು ಅಂದರೆ ಅಪ್ಪು ಅಂತ ಒಂದು ಹೀರೋ ನಮ್ಮ ಕನ್ನಡ ಚಿತ್ರಕ್ಕೆ ಡ್ಯಾನ್ಸು ಫೈಟು ಒಂದು ಫ್ಯಾಮಿಲಿ ಹೀರೋ ಸರ್ ಇವತ್ತು ನಾಟ್ ಓನ್ಲಿ ಕರ್ನಾಟಕ ಸರ್ ನಾರ್ತ್ ಇಂಡಿಯಾದಲ್ಲಿ ಹೆಣ್ಣುಮಕ್ಳುಗಳು ಹುಡುಗರು ಅಪ್ಪು ಅಂದರೆ ಪ್ರಾಣ ಬರ್ತಾರೆ ಸರ್ ಇವತ್ತು ಗಾಜನೂರಿಂದ ಸುಮಾರು ಜನ ನಾನು ಫೋನ್ ಮಾಡ್ತಾರೆ ಸರ್ ದಯವಿಟ್ಟು ಹೇಳಿ ಸರ್ ಗಾಜನೂರಿಗೆ ಕಳಿಸ್ಕೊಡಕ್ಕೆ ಹೇಳಿ ಸರ್ ಅಂದರೆ ಈ ಇದು ಇವತ್ತೇನಂದರೆ ಇದು ಕರ್ನಾಟಕದ ಆಸ್ತಿ ಎಲ್ಲಿ ಬೇಕಾದ್ರೂ ಇರಬೇಕಪ್ಪ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಇಲ್ಲೇ ಬಂದು ನೋಡ್ಕೊಂಡಿದ್ದೆ ಪಾಪ ಎಲ್ಲ ಗಾಜನೂರಿಂದ ತುಂಬ ಜನ ಬಂದಿದ್ದಾರೆ ತುಂಬ ನೋವಾಗುತ್ತೆ ಸರ್ ಅಪ್ಪುವ್ರಿಗೆ ಈ ಥರ ಭಗವಂತ ಸಾವು ಕೊಡ್ಬಿಡ್ತಾರೆ ಆಮೇಲೆ ಅವರು ತುಂಬ ಲಿಮಿಟ್ಟು ಎಲ್ಲ ರೀತಿಯೂ ಎಲ್ಲ ಯೋಗ ಎಕ್ಸಸೈಸು ಜಿಮ್ಮು ಎಲ್ಲ ರೀತಿ ಪರ್ಫೆಕ್ಟ್ ಆಗಿದ್ರು ಚೆಕಪ್ ಮಾಡ್ಕೊಂಡಿದ್ರು ನೋಡಿ ಭಗವಂತ ಒಳ್ಳೆಯವ್ರು ಬೇಗ ಬಿಡಲ್ವಂತೆ ಅದರಿಂದ ಒಳ್ಳೆಯವ್ರು ಬೇಡ ಬಂದುಬಿಡ್ರಪ್ಪ ಅಂತ ಕರ್ಕೊಡ್ತಾರೆ ನಮ್ಮಂಥವ್ರನ್ನ ಬಿಟ್ಟು ಹೋಗ್ತಾರೆ ಭಗವಂತ ದೇವರನೇ ಇಂಥ ನೋವನ್ನ ಇಡೀ ಚಿತ್ರರಂಗಕ್ಕಾಗ್ಬೋದು ಇಡೀ ಕರ್ನಾಟಕಬೋದು ಇಡೀ ಜನತೆ ಮಾನವೀಯತೆ ದೃಷ್ಟಿಯಲ್ಲಿ ನೋಡಿದ್ರೆ ಇವತ್ತು ಎಷ್ಟು ಜನ ಅವ್ರನ್ನ ಪ್ರೀತಿಸ್ತಾರೆ ಅಂದರೆ ಅಂಥ ವ್ಯಕ್ತಿ ಸಿಗೋದು ತುಂಬ ಕಷ್ಟ ಸರ್ ಅಪ್ಪು ಅಂತ ವ್ಯಕ್ತಿ ಚಿತ್ರರಂಗದ ತುಂಬಾರು ಎಲ್ಲರೂ ಒಂದು ಒಗ್ಗೂಡ್ಸ್ಕೊಂಡು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ಮಾಡ್ಕೊಳ್ಳೋದು ಅಪ್ಪೋರ್ದು ಏನು ಸಿಂಪ್ಲಿಸಿಟಿ ಅಂದರೆ ಯಾರು ದೊಡ್ಡವರು ಅಂತ ಅಷ್ಟು ಇರಲಿಲ್ಲ ಸರ್ ಯಾರೇ ಹೊಸಬರೋದ್ರು ಯಾರೇ ಪ್ರೋತ್ಸಾಹ ಕೊಟ್ಟರು ಅವ್ರ ಪೂಜೆಗೆ ಹೋಗೋರು ಅವ್ರನ್ನ ಟ್ರೈಲರ್ ಲಾಂಚ್ ಮಾಡೋರು ಪ್ರೋತ್ಸಾಹಿಸೋರು ಇಂಥ ಒಂದು ದೊಡ್ಡ ಹೃದಯವಂತ ಮನಸ್ಸು ಬೇರೆ ಯಾರಿಗೆ ಸಿಗುತ್ತೇನೆ ಸರ್ ಅಂಥವ್ರು ನಾವು ಕಳ್ಕೊಂಬಿಟ್ಟ ಸರ್ ಇವತ್ತು ನಮ್ಮ ಚಿತ್ರರಂಗದ ಆಸ್ತಿ ಹೋಯ್ತು ಸರ್ ಒಂದೊಳ್ಳೆ ಚಿತ್ರರಂಗದ ಒಂದು ವ್ಯಕ್ತಿ ಕಳ್ಕೊಂಡ ಸರ್ ಒಂದು ಮಾನವೀಯತೆ ಇರೋ ವ್ಯಕ್ತಿ ಸರ್ ಇಂಥ ಫ್ಯಾಮಿಲಿ ಇನ್ನೊಂದ್ಸತಿ ಮೊತ್ತಮ್ಮ ಹುಟ್ಟು ಬರ್ಬೇಕು ಅಪ್ಪು ಅಂತರು ಅಂತ ದೇವ್ರನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ತುಂಬ ನೋವಾಗಿದೆ ಸರ್ ನಮಗಂತೂ ತಡ್ಕೊಳಕ್ಕಾಯ್ತಲ್ಲ ಭಗವಂತ ಅದೇನು ಮಾಡೋರು ಗೊತ್ತಾಯ್ತಲ್ಲ ಸರ್ ಇಂಥ ಭಗವಂತಿಗೆ ಯಾಕೆ ಇಷ್ಟೊಂದು ಕಠಿಣ ಶಿಕ್ಷೆ ಕೊಡ್ತಾರೆ ಪರಮಾತ್ಮ ಗೊತ್ತಾಯ್ತಲ್ಲ ಅಥವಾ ಒಳ್ಳೆಯವ್ರು ಜಾಸ್ತಿ ದಿನ ಇಲ್ಲಿ ಇರಬೇಡಿ ಅಂತಲೇ ಕರ್ಕೊಂಡು ಹೋಗ್ತಾನೋ ಗೊತ್ತಾಯ್ತಲ್ಲ ಸರ್ ನೋವಾಗಿದೆ ಸರ್ ತುಂಬ ನೋವಾಗಿದೆ ಏನೋ ಹೇಳೋಕ್ಕಾಗಲ್ಲ ಸರ್ ಯಾಕೆಂದರೆ ಅಪ್ಪು ಎಷ್ಟು ಇಲ್ಲ ಸರ್ ಬೇರೆ ಎಲ್ಲ ನೋಡಿದ್ದೀನಿ ಸರ್ ನಾನು ಸುಮಾರು ಸರ್ ನಾನು ಸೌತ್ ಇಂಡಿಯಾದಲ್ಲಿ ಎಲ್ಲ ಆರ್ಟಿಸ್ಟ್ಗಳಿದ್ದೀನಿ ಎಷ್ಟು ಸರ್ ನಿನ್ನೆ ಮಮ್ಮುಟ್ಟಿ ಸರ್ ಫೋನ್ ಮಾಡಿದರು ಮಂಜುವರು ಎಷ್ಟು ತೆಗಿತಾರೆ ಅಂತ ನೋಡಿ ಸರ್ ಕೇರಳದಿಂದ ಆಂಧ್ರದಿಂದ ತಮಿಳ್ನಾಡಿಂದ ಎಲ್ಲರೂ ಇವ್ರನ್ನ ಪ್ರೀತಿಸ್ತಾರೆ ಅಂದರೆ ಅವ್ರು ಸಂಪಾದನೆ ಮಾಡಿರೋದು ಆ ಪ್ರೀತಿ ಸರ್ ಆಸ್ತಿ ಅಲ್ಲ ಸರ್ ಅವ್ರ ಹೃದಯವಂತಿಕೆ ಪ್ರಿ ಅವ್ರ ಸಿಂಪ್ಲಿಸಿಟಿ ಸರ್ ಯಾರೇ ಆಗಲಿ ಸರ್ ಅಪ್ಪು ಅಂದ್ರೆ ಪ್ರೀತಿ ಸರ್ ಅಪ್ಪು ಅಂದ್ರೆ ಪ್ರಾಣ ಸರ್ ಅಪ್ಪು ಅಂದರೆ ಎಲ್ಲರ ಜೊತೆ ಆಮೇಲೆ ಅವ್ರದ್ದು ಒಂದು ಸೌಜನ್ಯ ಏನಂದರೆ ಸರ್ ಯಾರೇ ದೊಡ್ಡವ್ರು ಬರಲಿ ಸರ್ ಅವ್ರ ಕಾಲು ಮುತ್ತಲೆ ನಮಸ್ಕಾರ ಮಾಡ್ದಲ್ಲಿ ಇರುವಂಥ ಫ್ಯಾಮಿಲಿನೇ ಸರ್ ಅವರಾಗಲಿ ಶಿವಣ್ಣ ಆಗಲಿ ಸರ್ ಎಷ್ಟು ಕಲ್ಚರ್ ಇದೆ ಸರ್ ನಾವು ಹೇಳ್ತೀವಿ ನಮ್ಮ ಮಕ್ಕಳುಗಳಿಗೆ ನಿಜವಾಗಲು ಕಲ್ತ್ಕೊಳ್ಳೋದನ್ನು ನೋಡಿ ಕಲ್ತ್ಕೋಬೇಕು ಎಷ್ಟೋ ಸತಿ ನಮ್ಮ ಮಗಳನ್ನ ಏನು ರೆಡಿ ಯಾರು ಬಂದರು ಅಪ್ಪು ಶಿವಣ್ಣ ಹಿಂಗೆ ಅಪ್ಪು ಶಿವಣ್ಣನ ಮಾಡ್ತಾರೆ ಅಂದರೆ ಅದು ಅವ್ರು ತಮ್ಮದೇ ಹೇಳ್ಕೊಟ್ಟಂಥ ಒಂದು ಸಂಪ್ರದಾಯನಪ್ಪ ಅದನ್ನು ಪಾಲನೆ ಮಾಡಿದ್ರೆ ಜೀವನದಲ್ಲಿ ಸೋಲು ಅನ್ನೋದು ಗೊತ್ತಿಲ್ಲ ಆಮೇಲೆ ಅವ್ರಿಗೆ ಎಲ್ಲದಕ್ಕೂ ಒಂದು ಗೌರವ ಸರ್ ಯಾಕೆಂದ್ರೆ ನಾವು ರಾಜಕುಮಾರ್ ಮಕ್ಕಳೊಂದು ಇದರಲ್ಲಿ ಬಂದ್ಬಿಟ್ಟು ಬ್ಲೇಡಲ್ಲಿ ಬಂದ್ಬಿಟ್ಟಿದ್ದೆ ರಾಜ್ಕುಮಾರ್ ಸಿಂಪ್ಲಿಸಿಟಿ ಸರ್ ಅಂಥ ಒಬ್ಬ ಇಡೀ ಕೆಲವು ಯಾರೋ ಒಬ್ಬ ನಿರ್ಮಾಪಕ ಕೂತಿದ್ರೆ ನಿಂತ್ಕೊಳ್ಳೋರು ಅಣ್ಣವರು ಯಾಕೆಂದರೆ ಆ ಕಲ್ಚರ್ ಬೆಳೆಸ್ತೀವಲ್ಲ ಸರ್ ಕಷ್ಟ ಇವತ್ತು ಎಷ್ಟೋ ಜನಕ್ಕೆ ದುಡ್ಡಿದ್ರು ಇದ್ದಿದ್ರು ಗೌರವ ಕೊಡೋದು ಸರ್ ಈ ನನ್ನ ದುಡ್ಡಿದೆ ಅಹಂಕಾರದನ್ನು ತುಂಬ ಜನ ಇರ್ತಾರೆ ಸರ್ ಆದರೆ ಅವ್ರಿಗೆ ಅಹಂಕಾರನೇ ಕೊಟ್ಟಿಲ್ಲ ಸರ್ ಅವ್ರಿಗೆ ಎಷ್ಟು ಕೋಟಿ ಭಂಡಾರ ಅದನ್ನು ಅವ್ರಿಗೆ ಅಹಂಕಾರ ಅಲ್ಲ ದುಡ್ಡಿನ ಶ್ರೀಮಂತಿಕೆಲ್ಲ ಸರ್ ಜನ ಶ್ರೀಮಂತಿಕೆಗೆ ಅವ್ರು ಗಳಿಸಿರೋ ಫ್ಯಾಮಿಲಿದು ನಿಜವಾಗ ನಮ್ಮ ಚಿತ್ರರಂಗ ತುಂಬ ಚಿತ್ರರಂಗ ಎಲ್ಲರೂ ಅಷ್ಟೇ ಸರ್ ನನಗೆ ಕಂಪ್ಲೀಟ್ ಚಿತ್ರರಂಗ ನೊಂದೋಗ್ಬಿಟ್ಟಿದೆ